Hi, subscribe to Minimo for You channel and click on the bell icon to be the first to see the latest video. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಸ್ತ್ ಬಜ್ಜಿ. ಮಳೆಗಾಲದಾಗ ಬಿಸಿ ಬಿಸಿ ಬಜ್ಜಿ ಪುದೀನ ಚಟ್ನಿ ಹಾಕ್ಕೊಂಡು ತಿಂದ್ರೆ ಮಸ್ತ್ ರುಚಿ ಆಗ್ತೈತ್ರಿ. ರೆಸಿಪಿ ಭಾಳ ಸಿಂಪಲ್ ಐತಿ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲ್ ಒಳಗೆ ಅರ್ಧ ಕಪ್ ಉದ್ದಿನ ಬೇಳೆ, ಒಂದು ಕಪ್ ಕಡ್ಲೆಬೇಳೆ ಮತ್ತು ಅರ್ಧ ಕಪ್ ಮೂಂಗ್ ದಾಲ್ ಅಥವಾ ಹೆಸರು ಬೇಳೆನ ಹಾಕೊಳತೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಲೀಟ್ರ್ವರೆಗೂ ನೀರು ಹಾಕೊಳತೀನಿ. ಅದು ಪೂರ ಕಾಳುಗಳು ಮುಳುಗುವಷ್ಟು ನೀರು ಹಾಕೋರಿ. ಈಗಿದನ್ನು ನಾವು 5-6 ತಾಸು ನೆನೆಸಾಕಿಡೋಣ. ಮಿನಿಮಮ್ 5 ತಾಸು ಇಡಬೇಕು. ಈ ಬಜ್ಜಿ ಭಾಳ ರುಚಿ ಆಗ್ತೈತ್ರಿ, ಮಾಡಿ ನೋಡ್ರಿ ಒಂದ್ಸತ. ನೋಡ್ರಿ, ಈಗ ಕಾಳುಗಳೆಲ್ಲ ನೆಂದಾವ. ನೆಕ್ಸ್ಟ್ ಇದನ್ನು ಜಾರ್ ಒಳಗೆ ಹಾಕ್ಕೊಳತೀನಿ. ಒಮ್ಮಕ್ಲೆ ಆಗಲಿಲ್ಲ ಅಂದರೆ 2 ಸತ ಇದನ್ನು ರುಬ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತೀನಿ, 1-4. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳತೀನಿ. ನೆಕ್ಸ್ಟ್ ಕೊತ್ತಂಬರಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋಬೋದು. ಈ ರೀತಿ ಒಟ್ಟ ನೀರು ಹಾಕ್ಲಾರ್ದಂಗೆ ರುಬ್ಕೋಬೇಕು ನಾವು. ಸ್ವಲ್ಪ ತರಿ ತರಿಯಾಗಿ ರುಬ್ಕೋರಿ. ಆಮೇಲೆ ಇದಕ್ಕೆ 1 ಚಮಚೆ ಜೀರಿಗೆ ಹಾಕ್ಕೊಳತೀನಿ. ಆಮೇಲೆ ಕರಿಬೇವು, ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಈ ರೀತಿ ಹಾಕೋರಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 1 ಪಿಂಚ್ ಬೇಕಿಂಗ್ ಸೋಡಾ. ಈಗ ಇದನ್ನೆಲ್ಲ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-10 ನಿಮಿಷವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಿ, ಅಂದರೆ ಪ್ಲಫಿ ಆಗ್ತೈತಿ ಹಿಟ್ಟು ಈ ರೀತಿ. ಆಮೇಲೆ ನಮ್ದು ಲಾಸ್ಟ್ ವಿಡಿಯೋ ಪನ್ನೀರ್ ಫ್ರೈಡ್ ರೈಸ್ ಎಲ್ಲರೂ ಭಾಳ ಇಷ್ಟಪಟ್ಟಿರಿ. ಇಷ್ಟು ಕಡಿಮೆ ಟೈಮ್ನೊಳಗೆ ಅಷ್ಟೊಂದು ವ್ಯೂಸ್ ಆಗ್ಯಾವ. ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ಕೊತ ಇರ್ರಿ. ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ನಾವು ಎಣ್ಣೆ ಕಾದ್ಮೇಲೆ ಬಜ್ಜಿ ಬಿಡಬೇಕಾಗ್ತೈತಿ, ಇಲ್ಲಾಂತಂದ್ರೆ ಸ್ಟಾರ್ಟಿಂಗ್ ಬಿಟ್ಟಿದ್ದ ಬಜ್ಜಿಗೆಲ್ಲ ಎಣ್ಣೆ ಹಿರ್ಕೊಂಬಿಡ್ತೈತಿ. ಈಗ ಎಣ್ಣೆ ಕಾದೈತಿ ನೋಡ್ರಿ. ಇಷ್ಟು ಸೈಜ್ ಒಳಗೆ ನಾವು ಬಜ್ಜಿ ಬಿಡ್ಕೊಂತ ಹೋಗ್ಬೇಕು. ಭಾಳ ದೊಡ್ಡದು ಮಾಡಬೇಡ್ರಿ, ಅದು ಅಷ್ಟು ರುಚಿ ಬರೋಂಗಿಲ್ಲ. ಸಣ್ಣ ಸಣ್ಣ ಕ್ರಿಸ್ಪಿ ಮಸ್ತ್ ಆಗ್ತಾವ್ರಿ ಇವ. ಈ ರೀತಿ ಪೂರ ಬಜ್ಜಿ ಬಿಟ್ಕೊಳತೀನಿ. ಈಗ ಇದನ್ನು ಮೀಡಿಯಂ ಫ್ಲೇಮ್ ಒಳಗೆ ನಾವು ಕರ್ಕೊಳ್ಳೋಣ. ಎಲ್ಲ ಕಡೆನೂ ಹಿಂಗೆ ತಿರುಗಿಸ್ಕೊಂತ ಫ್ರೈ ಮಾಡಿರಿ. ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹಾಂ, ಇಷ್ಟು ನೋಡ್ರಿ, ಇದು ಪರ್ಫೆಕ್ಟ್ ಕಲರ್ ಐತಿ. ಇದ್ರಕ್ಕಿಂತ ಹೆಚ್ಚಿಗೆನೂ ಮಾಡ್ಕೋಬೇಡ್ರಿ, ಟೇಸ್ಟ್ ಹೋಗ್ಬಿಡ್ತೈತಿ. ಈಗ ಇದನ್ನೆಲ್ಲ ಬಜ್ಜಿ ತಗೊಳತೀನಿ. ನೆಕ್ಸ್ಟ್ ನಾ ಎಲ್ಲನೂ ಬಜ್ಜಿ ಕರ್ಕೊಳತೀನಿ. ವಾವ್, ನಮ್ಮ ಬಜ್ಜಿ ರೆಡಿಯಾಗ್ಯಾವ್ರಿ. ಈಗ ಇದನ್ನು ಬಿಸಿ ಬಿಸಿ ನಿಮ್ಮ ಪುದೀನ ಚಟ್ನಿ ಜೊತೆ ತಿಂದು ನೋಡ್ರಿ, ನಿಮಗೆ ಗ್ಯಾರಂಟಿ ಇಷ್ಟ ಆಗ್ತೈತಿ. ಮತ್ತು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡಿರಿ. ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಹಂಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ.